74ನೇ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದ ಸ್ತಬ್ಧ ಚಿತ್ರ ನಾರಿ ಶಕ್ತಿ ಎನ್ನುವ ವಿಷಯಾಧಾರಿತ ಸ್ತಬ್ಧ ಚಿತ್ರ ಈಗಾಗಲೇ ದೆಹಲಿಯ ಪರೇಡ್ ಗ್ರೌಂಡ್ ರಂಗಸ್ಥಳದಲ್ಲಿ ಸಿದ್ಧಗೊಂಡಿದೆ. ಈ ಸಿದ್ಧಗೊಂಡಿದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸಾಕಷ್ಟು ಚಾಲೆಂಜ್ಗಳನ್ನು ಈ ಬಾರಿ ಕರ್ನಾಟಕ ಎದುರಿಸಿತ್ತು ಅನ್ನೋಂಥದ್ದು ಸಹಜವಾಗಿ ಗೊತ್ತಿರುವಂಥ ವಿಚಾರ. ಕೊನೆಯದಾಗಿ ಆಯ್ಕೆಯಾಗಿರುವಂತಹ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಸಿದ್ಧಪಡಿಸೋದಕ್ಕೆ ಸಾಕಷ್ಟು ಚಾಲೆಂಜ್ಗಳು ಕೂಡ ಎದುರಾಯಿತು. ಚಾಲೆಂಜ್ಗಳು ಎದುರಾಗಿದ್ದು ಹೇಗೆ, ಜೊತೆಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಧ್ಯದಲ್ಲಿ ಹೊರಗೆ ಹೋಗಿ ಮತ್ತೆ ಕೊನೆಯ ಅವಕಾಶವನ್ನು ಪಡೆದುಕೊಂಡಿದ್ದು ಹೇಗೆ, ಈಗ ರಂಗಸ್ಥಳದಲ್ಲಿ ಇರುವಂತಹ ಕರ್ನಾಟಕದ ನಾರಿ ಶಕ್ತಿ ಎನ್ನುವ ಸ್ತಬ್ಧ ಚಿತ್ರದ ಕೊನೆಯ ಹಂತ ಬಂದಿದೆ. ವಿನ್ಯಾಸಕಾರರು ನಮ್ಮ ಜೊತೆಗೆ ಶಶಿಧರ್ ಅಡಪ ಅವರು, ಅವರು ಕೂಡ ಸತತವಾಗಿ ಸುಮಾರು 14-15 ವರ್ಷಗಳಿಂದಲೂ ಕೂಡ ಈ ಒಂದು ಸ್ತಬ್ಧ ಚಿತ್ರಗಳ ವಿನ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಬಾರಿ 2ನೇ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಪಡೆದುಕೊಂಡಿತ್ತು. ಈ ಬಾರಿಯ ಈ ಸವಾಲುಗಳ ಬಗ್ಗೆ ಮಾತನಾಡುವಂಥದ್ದನ್ನು ಮುಂದುವರಿಸೋಣ. ಸರ್, ಈ ಬಾರಿಯ ಈ ಒಂದು ಸ್ತಬ್ಧ ಚಿತ್ರದ ಬಗ್ಗೆ ತಾವು ಹೇಳೋದಾದರೆ ವಿನ್ಯಾಸ ಜೊತೆಗೆ ಸಾಕಷ್ಟು ಸವಾಲುಗಳ ಬಗ್ಗೆ. ಓಕೆ, ಈ ಮಾಹಿತಿಗಾಗಿ ಏನೆಂದರೆ, ಈ ಸ್ತಬ್ಧ ಚಿತ್ರನ ಆಯ್ಕೆ ಮಾಡೋದಕ್ಕಾಗಿ ನಮ್ಮ ಡಿಫೆನ್ಸ್ಗಳಿಗೆ ಸೆರೆಮೋನಿಯಲ್ ಅಂತ ಒಂದು ಸಮಿತಿ ಇದೆ, ಅದರ ಕೆಳಗೆ ಒಂದು ಆಯ್ಕೆ ಸಮಿತಿ ಇರುತ್ತೆ. ಅದರಲ್ಲಿ ರಾಷ್ಟ್ರದ ಪ್ರಮುಖ ವಿನ್ಯಾಸಕಾರರು, ಸೋಷಿಯಲಾಜಿಸ್ಟು, ಆರ್ಟಿಸ್ಟ್ಗಳು, ಡಿಫೆನ್ಸಿದ ಆಫೀಸರ್ಸ್ ಎಲ್ಲ ಇರ್ತಾರೆ. ಅವರು 3-4 ವಿಷಯಗಳನ್ನ ಕೊಡ್ತಾರೆ. ಈ ಸಾರಿ ನಮಗೆ ಅವರು ನಾರಿ ಶಕ್ತಿ, ಆಮೇಲೆ ಸ್ವಾತಂತ್ರ್ಯೋತ್ತರ ನಮ್ಮ ರಾಜ್ಯದ ಬೆಳವಣಿಗೆ, ಆಮೇಲೆ ಜೊತೆಗೆ ಸಿರಿಧಾನ್ಯಗಳು, ಈ ಥರ ಥೀಮ್ಗಳನ್ನ ಕೊಟ್ಟಿದ್ದರು. ನಾವು ಎಲ್ಲ ಥೀಮ್ಗಳ ಮೇಲೆ ಸುಮಾರು 6 ವಿನ್ಯಾಸಗಳನ್ನ ಮಾಡಿಕೊಂಡು ಹೋದಾಗ ನಾರಿ ಶಕ್ತಿಯ ಮೇಲೆ ಕರ್ನಾಟಕದ 3 ಜನ ಸಾಮಾನ್ಯ ಮಹಿಳೆಯರು ಅಸಾಮಾನ್ಯ ಕೆಲಸ ಮಾಡಿ ಪದ್ಮಶ್ರೀ ಸಿಕ್ಕಿರುವಂಥ ವಿಷಯ ಎಲ್ಲರ ಮನ ತಟ್ಟಿತು. ಇದು ತುಂಬ ಒಳ್ಳೆಯ ವಿಷಯ ಅಂತ ಎಲ್ಲರೂ ಹೇಳಿ ಎಲ್ಲರೂ ಅದನ್ನು ಒಪ್ಪಿಕೊಂಡು ನಾವು ಅದರದ್ದು ಅಂತಿಮವಾಗಿ 6 ಮೀಟಿಂಗ್ಗಳಲ್ಲೂ ಕೂಡ ಅದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇದ್ದಿರೋದು. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ರೀಜನಲ್ ರೆಪ್ರೆಸೆಂಟೇಷನ್ ಬೇರೆಯವ್ರಿಗೆ ಕೊಡಬೇಕು, ಕರ್ನಾಟಕ ನಿರಂತರವಾಗಿ ಬರ್ತಾ ಇದ್ದ ಕಾರಣಕ್ಕಾಗಿ ನಮ್ಮನ್ನು ಹೊರಗಿಟ್ಟರು ಅನ್ನೋದು ಮಾಹಿತಿ ನಾನು ಕೇಳ್ಪಟ್ಟಿದ್ದೀನಿ, ನನ್ನ ಹತ್ರ ಪುರಾವೆ ಇಲ್ಲ ಅದಕ್ಕೆ. ನಾವು ಇದನ್ನು ನೋಡೋದಾದ್ರೆ ಈಗಾಗಲೇ ಸ್ತಬ್ಧ ಚಿತ್ರ ಈಗಾಗಲೇ ಸಿದ್ಧಗೊಂಡಿದೆ. 3 ಜನ ಅಸಾಮಾನ್ಯ ಒಂದು ಸಾಧನೆಯನ್ನು ಮಾಡಿರುವಂತಹ ಮಹಿಳೆಯರನ್ನು, ಅದರಲ್ಲೂ ಕೂಡ ಅತಿ ಹೆಚ್ಚು ಹೆಸರು 3 ಜನರು ಕೂಡ ಪದ್ಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸಾಲುಮರದ ತಿಮ್ಮಕ್ಕ ಇರ್ಬೋದು, ತುಳಸಿಗೌಡ, ಸೂಲಗತ್ತಿ ನರಸಮ್ಮನವರು, 3 ಜನರನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೀರಿ. ಇದರ ವಿವರಣೆಯನ್ನು ಕೊಡೋದಾದರೆ ಒಂದು, ಇದು ವಿನ್ಯಾಸ ದೃಷ್ಟಿಯಿಂದ ನಾವು ಇದರಲ್ಲಿ 3 ಭಾಗ ಇದೆ. ಮೊದಲನೇ ಭಾಗ ಮುಂಭಾಗದಲ್ಲಿ ಸಾಲುಮರದ ಸೂಲಗಿತ್ತಿ ನರಸಮ್ಮ ಅವರನ್ನು ಇಟ್ಕೊಂಡಿದ್ದೀವಿ, ಅವರು ಮಗುನ ಇಟ್ಕೊಂಡಿದ್ದು, ಜೊತೆಗೆ ಒಂದು ತೊಟ್ಟಿಲನ್ನು ಕೂಡ ಸ್ಥಾಪಿಸಿದ್ದೀವಿ. ಅಲಂಕಾರ ಮತ್ತು ವೈಭವ ದೃಷ್ಟಿಯಿಂದ ನಾವು ಕಲ್ಗಟ್ಟಿಗೆ ತೊಟ್ಟಿಲನ್ನು ತಗೊಂಡಿದ್ದೀವಿ. ಇದು ಕರ್ನಾಟಕದ ಒಂದು ಕರಕುಲ ವಸ್ತು, ಜೊತೆಗೆ ಮಕ್ಕಳಾಟದ ಚನ್ನಪಟ್ಟಣದ ಬೊಂಬೆಗಳು, ಗಿಲಿಕೆಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಬೊಂಬೆ ಸ್ವಲ್ಪ ಚಲನೆ ಮಾಡುತ್ತೆ, ಮಗುನ ಹಿಡ್ಕೊಂಡು ಲಾಲನೆ ಮಾಡುವಂಥ ಮೂಮೆಂಟು ಅದಕ್ಕೆ ಇದೆ, ಚಲನೆ ಇದೆ ಅದಕ್ಕೆ. ಇದಾದಮೇಲೆ 2ನೇ ಭಾಗದಲ್ಲಿ ನಮ್ಮ ಇವರು ತುಳಸಿಗೌಡ ಅವರು ಇರೋದು, ಹಲಕ್ಕೆ ತುಳಸಿಗೌಡ ಅವರು, 30,000 ಗಿಡಗಳನ್ನ ಇಟ್ಕೊಂಡ ವೃಕ್ಷಮಾತೆ ಅಂತ ಹೆಸರಿರುವವರು, ಅವರು ಗಿಡ ನೆಡ್ತಿರುವಂಥ ಪ್ರತಿಮೆನ ಇಟ್ಕೊಂಡು, ಜೊತೆಗೆ ನಾವು ಈ ಕೆಂಪು ರಥಪುಷ್ಪ ಇಲ್ಲ ತೇರು ಪುಷ್ಪ ಹಲಕ್ಕಿ ಏರಿಯಾದಲ್ಲಿ ಇರುವಂಥ ಒಂದು ಕಾಡು ಗಿಡ ಇದು, ಅದನ್ನು ನಾವು ಇಲ್ಲಿ ಹಾಕಿದ್ದೀವಿ. ಕೊನೆಯ ಭಾಗದಲ್ಲಿ ಸಾಲುಮರದ ತಿಮ್ಮಕ್ಕ ಗಿಡಗಳಿಗೆ ನೀರು ಹೋಯ್ತಾ ಇರೋದು, ಬಿಂದಿಗೆ ನೀರು ಅದೆಲ್ಲವೂ ಇದೆ. ಅವರು ಕೂಡ ನೀರು ಹೋಯ್ತಾ ಚಲನೆ, ಎಡದಿಂದ ಬಲಕ್ಕೆ ನೀರು ಹೋಯ್ತಾ ಚಲನೆ ಮಾಡ್ತಾ ಇರ್ತಾರೆ. ಅವರ ಎರಡೂ ಪಕ್ಕದಲ್ಲೂ 2 ಆಲದ ಮರಗಳಿದೆ, ಅವರು ಬೆಳೆಸಿದ ಆಲದ ಮರದ ರೆಪ್ರೆಸೆಂಟೇಷನ್ ಇದೆ. ಇದರ ತಾಂತ್ರಿಕ ವಿಶೇಷ ಏನಂದರೆ, ಈಗ ನಿಮಗೆ ಇಲ್ಲಿ ಇನ್ನೂ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಮಗೆ ಇನ್ನೂ 1.5 ದಿವಸ ಇದೆ. ಇಲ್ಲಿ ಕಾಣುವ ಈ ಗಿಡ ಬೆಟ್ಟಗಳು ಟ್ಯಾಬ್ಲೋ ಹೋಗುವ ಖಾಲಿಯಾಗಿರ್ತವೆ, ಅದು ಮುಖ್ಯ ಸ್ಥಳಕ್ಕೆ ರಾಷ್ಟ್ರಪತಿಯವರ ಮುಂದೆ ಬಂದಾಗ ಇದ್ದಕ್ಕಿಂತಾಗಿ ಅದರಿಂದ ಬರಡು ನೆಲದಿಂದ ಗಿಡಗಳು ಹುಟ್ಟಿದಂಗೆ ಗಿಡಗಳು ಹುಟ್ಕೊಳ್ತವೆ. ಆ ರೀತಿಯ ತಂತ್ರಜ್ಞಾನ ಇದಕ್ಕೆ ಅಳವಡಿಸ್ತಾ ಇದ್ದೀವಿ. ಲೈವ್ಲಿಯಾಗಿ ಆ ಒಂದು ಕರ್ತವ್ಯ ಪಥ್ನಲ್ಲಿ ಹೋಗುವಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಮೇಲಕ್ಕೆ ಬರುತ್ತೆ ಅನ್ನೋದು. ಮೇಲಕ್ಕೆ ಬರುತ್ತೆ. ಬೇರೆ ಏನೇನು ವಿಶೇಷತೆಗಳಿದೆ? ಹಿಂದೆ ಇರುವ ಆಲದ ಮರದಿಂದ 2 ಮರದಿಂದ 25-25 ಬೆಳ್ಳಕ್ಕಿಗಳು ಮೇಲಕ್ಕೆ ಬರ್ತವೆ. ಅದು ಎರಡೂ ಆಕರ್ಷಣೀಯ ವಸ್ತುಗಳು, ತಾಂತ್ರಿಕವಾದ ಆಕರ್ಷಣೀಯ ವಸ್ತುಗಳು ಆಗಿದೆ. ನಮ್ಮ ಟ್ಯಾಬ್ಲಕ್ಕಿಗಳು ಬರುತ್ತೆ ಅಂತ ಹೇಳಿದ್ರೆ ಅದು ಹಾಗೆ ಹಾರಿ ಹೋಗುತ್ತಾ ಅನ್ನುವಂಥದ್ದು? ಇಲ್ಲ, ಅದು ಸ್ಟ್ಯಾಚುನೇ ಬಂದು ಮೇಲಕ್ಕೆ ನಿಲ್ತವೆ. ಈಗ ಮುಖ್ಯವಾಗಿ ಮಾತನಾಡಬೇಕಾಗಿರುವಂಥ ವಿಚಾರ, ಈ ಬಾರಿ ಸ್ತಬ್ಧ ಚಿತ್ರ ತಯಾರಿಕೆಯಲ್ಲಿ ಸಾಕಷ್ಟು ಸವಾಲುಗಳನ್ನು ತಮ್ಮ ಒಂದು ತಂಡ ಎದುರಿಸಿದೆ. ಸರ್ಕಾರದ ಒಂದು ಸಹಕಾರ ಒಂದು ಕಡೆ, ಮತ್ತೊಂದು ಕಡೆ ತಮಗೆ ಆದಂತಹ ಒಂದು ಸವಾಲುಗಳನ್ನು ಮೆಟ್ಟಿ ನಿಂತು ಇಂಥ ಒಂದು ಅದ್ಭುತವಾದಂತಹ ಸ್ತಬ್ಧ ಚಿತ್ರ ತಯಾರಾಗುವುದಕ್ಕೆ ಹೇಗೆ ಸಿದ್ಧವಾಯಿತು ಅನ್ನೋದು? ನಮಗೆ ಡೇ 1 ನಾವು ಆರಂಭ ಮಾಡಿದ್ದು 13ನೇ ತಾರೀಕಿಂದ ನಾಳೆ 25ನೇ ತಾರೀಕು ತನಕ ಸಿಗ್ತಾ ಇರೋದು 12 ದಿವಸ ಮಾತ್ರ.
ಆದರೆ ಮುಖ್ಯವಾಗಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಬೊಮ್ಮಾಯಿಯವರನ್ನ ನೆನಪಿಸ್ಕೋಬೇಕು. ಅವರು ನಮ್ಮನ್ನು ಕರೆದು ಬೆನ್ ತಟ್ಟಿ ಮಾಡಿ ಮಾಡೋಕ್ಕಾಗುತ್ತೆ ಅಂತ ಹೇಳಿದವರು. ಜೊತೆಗೆ ಇಲಾಖೆಯ ಕಮಿಷನರಾದ ಹರ್ಷ ಸರ್ ಅವರು ಕೂಡ ಕೂತು ಅರ್ಧ ಗಂಟೆ ಕೂತು ನಮಗೆ ಧೈರ್ಯ ತುಂಬಿದವರು ಅವರು. ಅದು ಏನೇ ರೀ, ನಾವು ಮಾಡಿದ ಮೊದಲನೇ ಕೆಲಸ ಅಂದರೆ ನಮ್ಮೆಲ್ಲ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು, ನಾವು ಬೇರೆ ಕೆಲಸಗಳನ್ನ ಮಾಡಬೇಕನ್ನು ಬದಿಗಿಟ್ಟು ಬಿಟ್ಟು ಇದನ್ನೇ ಫೋಕಸ್ ಆಗಿ ಒಂದು ತಾಂತ್ರಿಕ ತಂಡವನ್ನು ಕಟ್ಟಿ ನಮಗೆ ನಾರ್ಮಲಾಗಿ ಎಷ್ಟು ಜನ ಬೇಕು ಅದರಿಂದ ಒಂದೂವರೆ ಪಾಲು ಜಾಸ್ತಿ ಜನರನ್ನು ಕೂಡಿಸಿದ್ವು. ನಾವು ಎಲ್ಲರೂ ಸೇರಿ ಇದನ್ನು ಕೆಲಸ ಹೇಗಾಗಬೇಕು ದಿನ ಪ್ರತಿಯೊಂದನ್ನು ಪಾಲು ಮಾಡಿದ್ವು. ಕೆಲವು ಕೆಲಸ ಬೆಂಗಳೂರಲ್ಲಿ ಆಗ್ತಾಯಿತ್ತು, ಮತ್ತು ನಮ್ಮ ರಾಜ್ಯದ ಬೆಸ್ಟ್ ಟೆಕ್ನಿಷಿಯನ್ಸು ಅಕ್ಮಲ್ ಬಾಷಾ ಇದ್ದರು, ವಿನೋದ್ ಅನ್ನೋ ಆರ್ಟಿಸ್ಟ್ ಇದ್ದರು, ರಾಜ್ಕುಮಾರ್ ಸತೀಶ್ ಅನ್ನೋ ಇಬ್ಬರು ಆರ್ಗನೈಸರ್ಗಳಿದ್ದರು, ನಮ್ಮವರೇ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕಾರ್ಪೆಂಟ್ರ್ಗಳು, ನಮ್ಮ ಪೇಂಟ್ರ್ಗಳು, ನಮ್ಮ ವೆಲ್ಡರ್ಗಳು, ಕರ್ನಾಟಕದವರೇ, ನಾವು ಹೆಮ್ಮೆ ಎಂದು ಹೇಳ್ಬೋದು. ಎಲ್ಲರೂ ಕೂತು. ಎಷ್ಟು ಜನ ತಂತ್ರಜ್ಞರು ತಮ್ಮ ಸುಮಾರು ಇವತ್ತಿನ ತನಕ ಬೇರೆ ಬೇರೆ ಸಾವಿರ 118 ಜನ ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ 30 ಜನ ಈಗಲೂ ಇದ್ದಾರೆ, ನಿರಂತರವಾಗಿ ಇದರ ಜೊತೆಗಿದ್ದಾರೆ. ಈಗ ಮುಖ್ಯವಾಗಿ ಏನಂದರೆ, ನಾವು ಈ ಇಡೀ ಕ್ಯಾಂಪಸ್ಸಲ್ಲಿ ಎಲ್ಲರೂ ಕೆಲಸ ಮಾಡೋ ದಿವಸಕ್ಕೆ 6 ಗಂಟೆ ಮಾತ್ರ, ಚಳಿಯಿಂದಾಗಿ ನಮ್ಮ ತಂತ್ರಜ್ಞರು, ನಮ್ಮ ಟೆಕ್ನಿಷಿಯನ್ನು, ನಮ್ಮನ್ನೆಲ್ಲದ ಹುಡುಗರು ಇಲ್ಲಿ ನಾವು ದಿನಕ್ಕೆ ಕನಿಷ್ಠ 14 ಗಂಟೆ ಕೆಲಸ ಮಾಡಿದ್ವಿ. ಪ್ರತಿ ಕಾರ್ಮಿಕನಿಗೂ ಬೇಕಾದ ಬಿಸಿ ಉಡುಪುಗಳು, ಬಿಸಿ ಡ್ರೆಸ್ಸು, ಚಳಿಯನ್ನು ತಡ್ಕೊಳ್ಳೋ ವಸ್ತುಗಳು ಎಲ್ಲವನ್ನು ನಮ್ಮ ಸರ್ಕಾರ ಪ್ರೊವೈಡ್ ಮಾಡಿತ್ತು, ಮಾಡಿ ಸವಲತ್ತುಗಳನ್ನ ಕೊಟ್ಟು ಒಳ್ಳೆ ಕೆಲಸನ ನಾವು ಮಾಡೋದಕ್ಕೆ ಟೈಮ್ ಸರಿಯಾಗಿ 10 ದಿವಸದಲ್ಲಿ, ಸುಮಾರು 35-40 ದಿವಸ ಮಾಡುವ ಕೆಲಸನ 10 ದಿವಸದಲ್ಲಿ ಮಾಡೋಕ್ಕಾಯಿತು. ಜೊತೆಗೆ ನಮ್ಮ ಅಲ್ಲಿಂದ ಮಾಡಿದ ವಾಹನ ಸಾಗಾಟಿಕೆಗಳಿಗೆ ಪ್ರತಿಯೊಂದು ವಾಹನಗಳಿಗೆ 2 ಡ್ರೈವರ್ಗಳನ್ನಿಟ್ಟು ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ 4-5 ದಿವಸ ಆಗುವ ಟ್ರಾನ್ಸ್ಪೋರ್ಟೇಷನ್ 3 ದಿವಸ ಕೇಳಿಸಿ ಪ್ರತಿ ದಿನದ ಕೊನೆಗೆ ರಿಪೋರ್ಟನ್ನು ಕಮಿಷನರ್ಗೆ ಕಳಿಸ್ತಾ ಇದ್ದೀವಿ, ಇಲ್ಲಿದ್ದೀವಿ ಇಲ್ಲಿದ್ದೀವಿ. ಒಂದು ದಿವಸನೂ ನಾವು ಹಾಕಿದ ಲೆಕ್ಕಕ್ಕೆ ನಾವು ಮೈನಸ್ ಪಾಯಿಂಟಿಗೆ ಬಂದೇ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ ಅಂದರೆ, ಈ ಜಾಗದ ಆರ್ಗನೈಸರ್ಸ್ ಇಲ್ಲಿ ಡಿಫೆನ್ಸ್ ಕಮಿಟಿಯವರು ಇಷ್ಟು ವರ್ಷ ಮೇಲೆ ನಮಗೆ ಮಳೆ ಬರೋದಂಗೆ ಚಪ್ರ ಹಾಕಿಲ್ಲ, ಈ ಸಾರಿ ಚಪ್ರ ಹಾಕಿದ್ದಾರೆ. ಬಹುಶಃ ಇದು ಭಾಳ ಒಳ್ಳೆಯ ಕೆಲಸ ಇದು. ಮುಖ್ಯವಾಗಿ ಈಗ ಪ್ರತಿ ವರ್ಷ ಕಳೆದ 10 ವರ್ಷಗಳಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ, ಈ ರೀತಿಯ ಸ್ತಬ್ಧ ಚಿತ್ರಗಳಿಗೆ ಸುಮಾರು 40-45 ದಿನಗಳ ಕಾಲಾವಕಾಶ ಮುಂಚೆ ತಮಗೆ ಸಿಗ್ತಾ ಇತ್ತು. ಕೇವಲ 8-10 ದಿನ ಅಂತ ಹೇಳಿದ್ರಿ ತಾವು. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ನೈಜವಾಗಿ ಕಾಣುವಂತಹ ನಾರಿಶಕ್ತಿ ಅನ್ನುವಂಥ ವಿಷಯ ಆಧಾರಿತ ಸ್ತಬ್ಧ ಚಿತ್ರ ಸಿದ್ಧಗೊಂಡಿದೆ. ಇದೆಲ್ಲ ಮೆಟೀರಿಯಲ್ಗಳನ್ನು ಸಾಕಿಸುವಂಥದ್ದು ಒಂದು ಕಡೆ ಸಹಕಾರ ಇರ್ಬೋದು, ಇದೊಂದು ರೀತಿ ಚಾಲೆಂಜಿಂಗ್ ಆಗಿತ್ತಲ್ವಾ? ಅಥವಾ ತಮಗೂ ಕೂಡ ಇಷ್ಟು ವರ್ಷಗಳಿಂದ ತಾವು ಈ ಒಂದು ಪರೇಡ್ಗೆ ಸ್ತಬ್ಧ ಚಿತ್ರಗಳನ್ನು ಸಿದ್ಧಪಡಿಸೋದ್ರಲ್ಲಿ ತಾವು ನಿರತರಾಗಿರ್ತಾಯಿದ್ರಿ, ವಿನ್ಯಾಸ ಮಾಡ್ತಾ ಇದ್ರಿ? ಅಲ್ಲ, ಇಲ್ಲಿ ಆಗುವ ಮತ್ತು ವಸ್ತುಗಳನ್ನ ಸಾಗಿಸುವ ಮತ್ತು ಪ್ರೊಕ್ಯೂರ್ ಮಾಡೋ ಪ್ರತಿಯೊಂದು ಕೆಲಸನೂ ನಮಗೆ ನಿಮಿಷ ನಿಮಿಷಕ್ಕೆ ಅದಾಗಬೇಕಾಗಿತ್ತು. 1 ಗಂಟೆ ತಡ ಆದರೆ, ಎಕ್ಸಾಂಪಲು, ನಮಗೆ ಬೆಂಗಳೂರಿಂದ ಬರುವ ಲಾರಿ 1 ಗಂಟೆ ಲೇಟ್ ಆದರೆ ಡೆಲ್ಲಿ ಸಿಟಿಯನ್ನು ಎಂಟ್ರಿ ಮಾಡೋಕ್ಕಾಗಲ್ಲ, ಅವತ್ತು ಲಾರಿ ಬರಲ್ಲ, ಮರು ದಿವಸ ಬರೋ, 1 ದಿವಸ ಲೇಟ್ ಆಗುತ್ತೆ. ಸೊ ಹೀಗಾಗಿ ಕ್ಷಣ ಕ್ಷಣನೂ ಮುಖ್ಯ ಆಗಿತ್ತು ಇಲ್ಲಿ. ಅದನ್ನು ನಾವು ಮೇಂಟೈನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಅದು ಅದರ ಪರಿಣಾಮ ಇದು 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 ಬಹುಶಃ ಮೊನ್ನೆ ಪರೇಡ್ ರಿಹರ್ಸಲ್ಗೆ ಹೋಗಿರೋ ಒಂದು ಪರ್ಫೆಕ್ಟ್ ಟ್ಯಾಬ್ಲೋ ನಮ್ಮದೇ. ಹೌದು, ಬರೀ ನಿರೀಕ್ಷೆಗಳ ಬಗ್ಗೆ ಮಾತನಾಡೋದಾದ್ರೆ ಅಡಪ್ಪ ಸರ್, ಪ್ರತಿ ಬಾರಿಯೂ ಕೂಡ ನಿರೀಕ್ಷೆಗಳಿರುತ್ತೆ. ನನಗಿದೆ ಈ ಸಾರಿ, ಯಾಕೆಂದರೆ ನಮ್ಮ ರಾಜ್ಯದ ಥೀಮು ಒನ್ ಆಫ್ ದ ಸ್ಟ್ರಾಂಗೆಸ್ಟ್, ಎಲ್ಲರ ಆತ್ಮವನ್ನು ಮುಟ್ಟುವಂಥ ಥೀಮ್ ಇದು. ಈ ಥೀಮನ್ನು ಪ್ರಶಸ್ತಿ ಸಿಗುತ್ತಾ ಇಲ್ವಾ, ನನ್ನ ಮಟ್ಟಿಗೆ ಪ್ರಶಸ್ತಿ ಸಿಗಲೇಬೇಕು ಇದಕ್ಕೆ. ಒಂದು ಕಡೆ ಕಲಾವಿದರುಗಳ ಬಗ್ಗೆ ಮಾತನಾಡೋದಾದ್ರೆ, ಎಲ್ಲಿಯ ಕಲಾವಿದರುಗಳು ಈ ಬಾರಿ ಪರೇಡ್ನಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಜೊತೆಗೆ 3 ಜನ ಕೂಡ ಕೇಂದ್ರ ಸರ್ಕಾರ ಅತ್ಯುನ್ನತ ಗೌರವವನ್ನು ಪಡೆದುಕೊಂಡಿರುವಂಥವ್ರು, ಪದ್ಮಶ್ರೀ ಪ್ರದರ್ಶನ 18, 19, ಮತ್ತು 21 3 ವರ್ಷಗಳ ಕಾಲ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಮಹಾನ್ ಸಾಧಕರು. ಕಲಾವಿದರ ಬಗ್ಗೆ ಮಾತು, ಇದ್ರ ಜೊತೆ ಬರುವ ಕಲಾವಿದರು, ಅದು ಹಾಲಕ್ಕಿ ಸುಗ್ಗಿ ಕುಣಿತ ಇಡುವಂಥ ಸುಮಾರು 24 ಕಲಾವಿದರ ಜೊತೆ ಭಾಗವಹಿಸ್ತಾರೆ. ಅವರು ಕಾರವಾರ ರೀಜನಿಂದಲೇ ಬಂದಿರು, ಆ ಏರಿಯಾದಿಂದಲೇ ಬಂದಿರೋರು. ಅದರಲ್ಲಿ 12 ಹೆಣ್ಣುಮಕ್ಕಳು, 12 ಗಂಡುಮಕ್ಕಳಿದ್ದಾರೆ. ಅವರು ನಿರಂತರವಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಅವರು ಇದಕ್ಕೆ ಬಣ್ಣ ತುಂಬೋದು, ಅವರ ಡ್ರೆಸ್ಸು, ವೈಭವ, ಆಚರಣೆಯನ್ನು ತರೋದು ಅವರು. ಅಂತಿಮವಾಗಿ ಸಿದ್ಧವಾಗಿದೆ? ಖಂಡಿತ ಸಿದ್ಧವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ವಿನ್ಯಾಸಕಾರರಾಗಿರುವಂತಹ ಶಶಿಧರ್ ಅಡಪ ಅವರ ಅಭಿಪ್ರಾಯ. ಮುಖ್ಯವಾಗಿ ಇದೇ 26ರಂದು ಇತ್ತೀಚೆಗೆ ಹೆಸರು ನಾಮಕರಣ ಮಾಡಿರುವಂತಹ ಕರ್ತವ್ಯ ಪಥ್ನಲ್ಲಿ ಕರ್ನಾಟಕದ ನಾರಿಶಕ್ತಿ ಎನ್ನುವಂತಹ ಸ್ತಬ್ಧ ಚಿತ್ರ ಪರೇಡ್ನಲ್ಲಿ ಭಾಗವಹಿಸಲಿದೆ. ಸಾಕಷ್ಟು ಚರ್ಚೆಗೆ ಒಳಪಟ್ಟಿದ್ರು ಕೂಡ ಅತ್ಯುತ್ತಮವಾಗಿ ಅದ್ಭುತವಾಗಿ ಮೂಡಿರುವಂತಹ ಸ್ತಬ್ಧ ಚಿತ್ರ ಅನ್ನುವಂತಹ ಹೆಗ್ಗಳಿಕೆಯನ್ನು ಈಗಿನವರೆಗೂ ಕೂಡ ಪಡೆದುಕೊಳ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ಕರ್ನಾಟಕದ ಸಾಕಷ್ಟು ಜನರು ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ನಿರೀಕ್ಷೆಗಳಿರುತ್ತೆ, ಹಾಗೆ ಈ ಬಾರಿ ಕೂಡ ವಿನ್ಯಾಸಕಾರಿಯೂ ಕೂಡ ಅಷ್ಟೊಂದು ನಿರೀಕ್ಷೆ ಇರುವಂಥ ಸಹಜ. ನೋಡೋಣ, ಇದೇ 26ರಂದಿರುವಂತಹ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಪಾಲ್ಗೊಳ್ಳುತ್ತಿದೆ ಅನ್ನುವಂಥದ್ದು ಕೂಡ ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.